ಕೋಲಾರ ವಿಧಾನಸಭಾ ಕ್ಷೇತ್ರದ ನಗರ ಪ್ರದೇಶದಲ್ಲಿ ಗಾಂಧಿನಗರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರಸ್ತೆಗಳು, ಬೀದಿಗಳು ಮತ್ತು ಏನು ಮನೆ ಮನೆಗೆ ಕುಮಾರಣ್ಣ, ಮನೆ ಮನೆಗೆ ಪಂಚರತ್ನ ತಲುಪಿಸ್ಬೇಕು, ಯೋಜನೆಗಳು ತಲುಪಬೇಕಂತೇಳಿ ಬೆಳಿಗ್ಗೆ ಒಂದು 9 ಗಂಟೆಗೆ ಪ್ರಾರಂಭಗೊಂಡಾಗ ಸರಿಸುಮಾರು ಒಂದು 3-4 ಸಾವಿರ ಜನ ಈ ಭಾಗದಲ್ಲಿರ್ತಕ್ಕಂಥವರು ನಡೆದಿದ್ದರು. ಕಾರಣ ಕುಮಾರಣ್ಣರ ಏನು ಮುಂದೆ ಯೋಜನೆಗಳಿದ್ದಾವೆ, ಒಳ್ಳೆಯ ಅದ್ಭುತವಾದಂಥ ಯೋಜನೆಗಳು. ಆದರೆ ಅವರು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ದೇವೇಗೌಡ ಅವರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜಾತಿ ವರ್ಗಕ್ಕೆ ತಗೊಂಡಂಥ ಒಂದು ಪರಿಪೂರ್ಣ ಒಂದು ಯೋಜನೆಗಳನ್ನು ಇವತ್ತನ್ನು ಬೆಂಬಲಿಸಬೇಕು. ಮುಂದೆ ಈ ಭಾಗದಲ್ಲಿ JDS ಪಕ್ಷದ ಅಭ್ಯರ್ಥಿ ಏನು CM ಅರ್ಚನಾ ಅಂತ ನಾನಿದ್ದೀನಿ. ನನ್ನ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಸೇವೆಗಳನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಬೆಳಿಗ್ಗೆ 9:30 ಪ್ರಾರಂಭಗೊಂಡಾಗ ಈಗೇನು ಸರಿಸುಮಾರು 1 ಗಂಟೆ ಆಗಿದೆ. ಆದರೂ ಕೂಡ ನಿರಂತರವಾಗಿ ಆ ಜನ ನನ್ನ ಜೊತೆನೇ ಬಂದು ಮನೆ ಮನೆಗೂ ಭೇಟಿ ಕೊಟ್ಟು ಅವ್ರ ಜೊತೆನೇ ನಾನು ಸಂವಾದ ಮಾಡ್ತಾ ಅಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಂಥ ಸಂದರ್ಭ ಬಂದಾಗ ಅವರೆಲ್ಲರೂ ಕೂಡ ಒಗ್ಗಟ್ಟ ಒಂದೇ ಮಾತು, JDSನ ಬೆಂಬಲಿಸಬೇಕು, ಕುಮಾರಣ್ಣನ ಒಂದು ಪಂಚರತ್ನ ಯೋಜನೆ ಜಾರಿಗೊಳಿಸಲಿಕ್ಕೆ ನಾವೆಲ್ಲರೂ ಸಹಕಾರ ನೀಡ್ತೀನಿ ಅಂತ ಹೇಳಿ ನೀವು ಹೇಳ್ತಾ ಇದ್ದರೆ ಅದಕ್ಕೆ ನಾನು ಸ್ವಾಗತ ಮತ್ತು ನಾನು ಭಾಳ ಹರ್ಷದಾಯಕನಾಗಿದ್ದೀನಿ. ಆವಾಗಲೇ ಹೇಳಿದಾಗ ನೋಡಿ ಈ ವಾರ್ಡಲ್ಲಿ ಸುಮಾರು 6,000 ಮತ ಇದ್ದಾರೆ ಕೇವಲ ಈ ಒಂದು ಗಾಂಧಿನಗರ ಭಾಗದಲ್ಲಿ. ನನಗೆ ಗೊತ್ತಿದ್ದಂಗೆ ಬೆಳಿಗ್ಗೆ ಒಂದು 4,000 ಜನ ಸೇರಿದ್ರೆ ಪ್ರತಿ ಕುಟುಂಬದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಲ್ಲಿ ಭಾಗವಹಿಸಿದ್ರು. ಭಾಗವಹಿಸಿದಾಗ ಇನ್ನು ಒಬ್ಬ ವ್ಯಕ್ತಿ ಒಂದು ಭಾಗವಹಿಸ ಅಂದ್ರೆ ಅದು ಇಡೀ ಕುಟುಂಬ ನಮಗೆ ಸಹಕಾರ ಕೊಟ್ಟಂಗೆ ಅಂದ್ರೆ ಅದನ್ನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ನಮಗೆ ಯಾರೇ ಅಂತ ಒಂದು ಆಮದು ಆದಂಥವರು, ವಲಸೆ ಬಂದಂಥವರು, ಅವ್ರ ಇಚ್ಛಾಸಕ್ತಿ ಏನಿದ್ರು ಕೂಡ ಅವರ ಸ್ವಇಚ್ಛಾಸಕ್ತಿ, ಸ್ವಾರ್ಥ ಲಾಭ ಅಷ್ಟೇ ಉದ್ದೇಶ ಆಗಿರ್ತದೆ. ಇಲ್ಲಿನ ಕ್ಷೇತ್ರನೇ ಆಯ್ಕೆ ಮಾಡ್ತಕ್ಕಂಥದ್ದು ಏನಿಲ್ಲ. ಕರ್ನಾಟಕದಲ್ಲಿ 224 ಕ್ಷೇತ್ರದಲ್ಲಿ ಎಷ್ಟೊಂದು ಕ್ಷೇತ್ರ ಆಯ್ಕೆ ಮಾಡಬಾರ್ದು, ಎಲ್ಲೆಲ್ಲ ಹೇಳಕ್ ಹೋಗ್ಬಾರ್ದು ಅಂದರೆ ಇಲ್ಲೆಂಥದ್ದು ಒಂದು ಕಳೆದ ಬಾರಿ 15 ವರ್ಷದಿಂದ ಜನ ಸ್ವಲ್ಪ ಯಾವುದೋ ಒಂದು ಆಸೆ ಆಮಿಷಗಳಿಗೆ ತೋರಿಸಿ ನಮ್ಮ ಏನು ಜನಪ್ರತಿನಿಧಿಗಳು ಜನ ಸ್ವಲ್ಪ ಮರಳು ಮಾಡಿದ್ರು. ಆ ನಿಟ್ಟಿನಲ್ಲಿ ಇವಾಗ ಗೆಲುವಾಗಿದ್ದು 2 ಸಾರಿ. ಅಂದರೆ ಅಂತರದ ಪರಿಸ್ಥಿತಿ ಇವಾಗಿಲ್ಲ. ಪ್ರಬುದ್ಧರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ನಿಷ್ಠಾವಂತರಿದ್ದಾರೆ, ಯಾವ್ದು ಬೇಕು ಯಾವುದು ಮಾಡಬಾರ್ದು ಅಂತ ತೀರ್ಮಾನ ತಗೊಳ್ತಾರೆ. ಮೊದಲನೇದಾಗಿ ಸ್ಥಳೀಯ ಅಭ್ಯರ್ಥಿಯಾಗಿರಬೇಕು, ಬುದ್ಧಿವಂತ ಆಗಿರಬೇಕು, ತಿಳುವಳಿಕೆ ಇರಬೇಕು, ಇದರ ಸಮಸ್ಯೆಗಳ ಅರಿವಿರಬೇಕು, ಅಂಥವನ್ನು ಆಯ್ಕೆ ಮಾಡ್ಕೋಬೇಕಂತೇಳಿ ಭಾಳ ಹೋರಾಟ ಮಟ್ಟದಲ್ಲಿ ನಮ್ಮನ್ನು